आळ्वास शिक्षण प्रतिष्ठान आश्रयदल्लि नडेयुव आळ्वास विरासत्तु संदर्भदल्लि अन्वेषणात्मक कृषिक शतायुषि मिचारगुतु आनंद आळ्वर स्मरणार्थ विद्याकिरिय श्रीमते सुंदरि आनंद आळ्व आवरणद मुंड्रुदे गुतु के अमरनाथ शेट्टि सभांगणदल्लि डिसेंबर 14 रिंद 17 रवरेगे बेळगे 9 रिंद रात्रि 9 रवरेगे आळ्वास आहारोत्सव कृषि करकुशल वस्तु महामेळ नडेयलिदे एंदु आळ्व शिक्षण प्रतिष्ठान अध्यक्षरद डॉक्टर मोहन आळ्व हेळिदरु। ಅವರು ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು। ಕೃಷಿಗೆ ಸಂಬಂಧಿಸಿದ ಪ್ರದರ್ಶನ ಮತ್ತು ಮಾರಾಟ ಮಳಿಗೆಗಳಲ್ಲಿ ಹಣ್ಣು ತರಕಾರಿ ಹೂವು ಬೀಜಗಳ ಮಾರಾಟ ನರ್ಸರಿಗಳು ಸಾವಯವ ರಾಸಾಯನಿಕ ಗೊಬ್ಬರಗಳು ನೀರು ನೆಲಗಳಲ್ಲಿ ಬೆಳೆಯುವ ವೈವಿಧ್ಯಮಯ ಹೂಗಿಡಗಳು ಕೃಷಿ ಉಪಕರಣ ಯಂತ್ರಗಳಿಗೆ ಅವಕಾಶವನ್ನ ಕಲ್ಪಿಸಲಾಗಿದೆ। ಕರಕುಶಲ ವಸ್ತುಗಳಾದಂತಹ ಸೆರಾಮಿಕ್ಸ್ ಮತ್ತು ಗಾಜಿನ ವಸ್ತುಗಳು ಪೈಪರ್ ಮತ್ತು ಜವಳಿ ಕರಕುಶಲ ವಸ್ತುಗಳು ಹೂವಿನ ಕರಕುಶಲ ವಸ್ತುಗಳು ಚರ್ಮದ ಕರಕುಶಲ ವಸ್ತುಗಳು ಗೃಹೋಪಯೋಗಿ ವಸ್ತುಗಳ ಪ್ರದರ್ಶನಕ್ಕೆ ಮತ್ತು ಮಾರಾಟಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಎಂದರು। ಸುದ್ದಿಗೋಷ್ಠಿಯಲ್ಲಿ ಮಹಾಮೇಳದ ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ರಾಜವರ್ಮ ಬೈಲಂಗಡಿ ಸುಭಾಷ್ ಚಂದ್ರ ಚೌಟ ಜಿನೇಂದ್ರ ಜೈನ್ ಉದಯ ದೇಪಾಡಿಕ ಗುಣಫಲ ಮುದ್ಯ ಹಾಗೂ ಡಾಕ್ಟರ್ ಶಶಿಕುಮಾರ್ ಉಪಸ್ಥಿತರಿದ್ದರು। ಕರವಸ್ತುಗಳ ಪ್ರದರ್ಶನ ಆಹಾರೋತ್ಸವ ಕೃಷಿ ಕರಕುಶಲ ವಸ್ತು ಪ್ರದರ್ಶನ ಮತ್ತು ಮಾರಾಟದ ಮಹಾಮೇಳ ಮತ್ತು ಇದರೊಟ್ಟಿಗೆ ವೈಲ್ಡ್ ಲೈಫ್ ಅದಕ್ಕೆ ವೈಲ್ಡ್ ಲೈಫ್ ಅಂತ ಹೇಳ್ತೇವೆ ವನ್ಯಜೀವಿ ಯಾವುದು ಫೋಟೋಗ್ರಾಫ್ಸ್ ಒಂದು 2 ಲಕ್ಷದಷ್ಟು ಗಿಡಗಳು ಸಾಧಾರಣ ಇದು ಸರ್ ಒಂದು ಅದ್ಭುತ ಅಂದರೆ ಅದ್ಭುತ ಅದು ಸಾಧಾರಣ ಎಲ್ಲೂ ಮಾಡಿದಾಗಿಲ್ಲ ಹಾಗೆ ಆಗಿದೆ ಈಗ ನೀವು ನೋಡಿದರೆ ನಿಮಗೆ ಶಾಕ್ ಆಗ್ಬೋದು ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಇಡೀ ದೇಶ ವಿದೇಶದ ಏಕಾದಷ್ಟು ಪುಷ್ಪಗಳಾಗಿವೆ ಇದಕ್ಕೆ ಇದು ಬೆಳಿಗ್ಗೆ 9 ರಿಂದ ರಾತ್ರಿ 9 ರವರೆಗೆ ಇರ್ತದೆ ಮತ್ತು ಇಡೀ ಆರೋಸವದಲ್ಲಿ ಮತ್ತು ಮಾರಾಟ ಮಳಿಗೆಯಲ್ಲಿ ದೇಶೀಯ ಆಹಾರ ಪದಾರ್ಥಗಳಾದ ಸಸ್ಯಾಹಾರ ಮತ್ತು ಮಾಂಸಾಹಾರ ಕಾಯಕಗಳು ಫಾಸ್ಟ್ ಫುಡ್ ಮತ್ತು ವೈವಿಧ್ಯಮಯ ಪಾನೀಯಗಳು ಸಂಬಂಧಿಸಿದ ಸಿದ್ಧ ಮತ್ತು ತಲ್ಲದೇ ತಯಾರಿಸಿಕೊಂಡಿರುವ ಆಹಾರಗಳಿಗೆ ಹೆಚ್ಚಿನ ಅವಕಾಶ ಕಲ್ಪಿಸಲಾಗಿದೆ। ಕೃಷಿಗೆ ಸಂಬಂಧಿಸಿದ ಪ್ರದರ್ಶನ ಮತ್ತು ಮಾರಾಟ ಮಳಿಗೆಯಲ್ಲಿ ಹಣ್ಣು ತರಕಾರಿ ಹೂವು ಬೀಜಗಳ ಮಾರಾಟ ನರ್ಸರಿಗಳು ಸಾವಯವ ರಾಸಾಯನಿಕ ಗೊಬ್ಬರಗಳು ನೀರು ನೆಲಗಳಲ್ಲಿ ಬೆಳೆಯುವ ವೈವಿಧ್ಯಮಯ ಹೂ ಗಿಡಗಳು ಕೃಷಿ ಉಪಕರಣ ಯಂತ್ರಗಳಿಗೆ ಅವಕಾಶ ಕಲ್ಪಿಸಲಾಗಿದೆ। ಹಾಗೆ ಕರಕುಶಲ ವಸ್ತುಗಳಾದಂತಹ ಸೆರಾಮಿಕ್ಸ್ ಮತ್ತು ಗಾಜಿನ ವಸ್ತುಗಳು ಫೈಬರ್ ಮತ್ತು ಜವಳಿ ಕರಕುಶಲ ವಸ್ತುಗಳು ಹೂವಿನ ಕರಕುಶಲ ವಸ್ತುಗಳು ಚರ್ಮದ ಕರಕುಶಲ ವಸ್ತುಗಳು ಗೃಹೋಪಯೋಗಿ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟದ ಅವಕಾಶ ಕಲ್ಪಿಸಲಾಗಿದೆ।